ಯಾರು ತಮ್ಮೊಳಗೆ ಭಕ್ತಿಯ ಜ್ವಾಲೆಯನ್ನು ಪೋಷಿಸ್ತಾರೋ ಆಗ ನೀವಿಲ್ಲಿ ಬರೀ ಒಂದು ಭೂಮಿಯ ತುಣುಕಾಗಿ ಜೀವಿಸಲ್ಲ, ಆದರೆ ಶಿವನ ಅಂಗವಾಗಿ ಅವನ ಭಾಗವಾಗಿ ಜೀವಿಸ್ತೀರಿ. ಶಿವಾಂಗ ಅಂದರೆ ಅಂಗವಾಗೋದು ಅಂತ ಅರ್ಥ. ಶಿವನ ಒಂದು ಅಂಗ, ನೀವು ಹೇಗಿದ್ರೂ ಶಿವನ ಅಂಗಾನೇ. ಆದರೆ ನೀವು ಆ ಸಂಪರ್ಕದ ಅರಿವಿಲ್ಲದೆ ಬದುಕ್ತಿದ್ದೀರಾ. ಆದ್ರಿಂದ 42 ದಿನಗಳ ಒಂದು ಇಡೀ ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ. ನೀವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿ ನೀವು ನಿಜವಾಗಿ ಶಿವನ ಒಂದು ಅಂಗವೇ ಅನ್ನೋ ಆ ಅನುಭವನ ಪಡ್ಕೊಂಡು ಅದು ನಿಮ್ಮ ಜೀವನದಲ್ಲಿ ನೆಲೆಗೊಳ್ಳಿ ಅಂತ. ನಾವು ಶಿವ ಅನ್ನೋ ಈ ಆಯಾಮದ ಜೊತೆ ಸಂಪರ್ಕ ಹೊಂದಿದರೆ ಆರೋಗ್ಯ, ಯೋಗಕ್ಷೇಮ, ಸಮೃದ್ಧಿ ಎಲ್ಲಕ್ಕಿಂತ ಮಿಗಿಲಾಗಿ ಸಂತೋಷದಿಂದ ಬದುಕುವುದು ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಶಿವಾಂಗ ಪ್ರಕ್ರಿಯೆ ನನ್ನಲ್ಲಿ ದೊಡ್ಡ ಬದಲಾವಣೆ ತಂತು, ನನ್ನಲ್ಲಿದ್ದ ಶಕ್ತಿಯನ್ನ ಹೊರತರ್ತು. ನೀವು ಶಿವನಮಸ್ಕಾರ ಅನ್ನೋ ಈ ಅಭ್ಯಾಸ ಮಾಡಬೇಕು. ಇದನ್ನ ಮಾಡಿದ ಮೇಲೆ ನನ್ನಲ್ಲಿ ದೈಹಿಕವಾದ್ದು ಬದಲಾಗ್ತಿದೆ, ಮಾನಸಿಕವಾದ್ದು ವ್ಯಕ್ತವಾಗ್ತಿದೆ, ಭಾವನೆಗಳು ಸ್ಥಿರವಾಗ್ತಿವೆ, ಪ್ರಾಣಶಕ್ತಿಯ ಹಂತದಲ್ಲೂ ಬದಲಾವಣೆ ಆಗ್ತಿದೆ. ಪ್ರತಿದಿನ ಶಿವ ನಮಸ್ಕಾರ ಮಾಡಿದಾಗ ಇದೆಲ್ಲನೂ ಆಗುತ್ತೆ. ನನ್ನ ಕೈಯಲ್ಲಿ 7ನೇ ಶಿಖರವನ್ನ ಹತ್ತೋದಿಕ್ಕಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದ್ಭುತವಾದ ಅನುಭವವಾಗಿತ್ತು. ಕಣ್ಣೀರು ಹರಿಯೋದಕ್ಕೆ ಶುರುವಾಯಿತು. ಭಾವ ಪರವಶಗೊಳಿಸುವಂತಿತ್ತು. ಇದು ಎಲ್ಲವನ್ನೂ ಬದಲಾಯಿಸ್ತು, ನನ್ನನ್ನು ಪೂರ್ತಿಯಾಗಿ ಬದಲಾಯಿಸ್ತು. ಇದನ್ನು ನಮಗೆ ಒದಗಿಸಿದ್ದಕ್ಕೆ ಸದ್ಗುರುಗಳಿಗೆ ಧನ್ಯವಾದಗಳು. ಭೌತಿಕವಾದ ಯಾವ ವಸ್ತುವು ಉರಿಯಲಿಕ್ಕಾಗದಷ್ಟು ತೀವ್ರತೆಯಿಂದ ನೀವು ನಿಮ್ಮೊಳಗೆ ಹತ್ತಿ ಉರಿದ್ರೆ ಆಮೇಲೆ ಭೌತಿಕತೆಗೆ ಆ ವ್ಯಕ್ತಿಯನ್ನು ಹಿಡಿದಿಡಕ್ಕಾಗಲ್ಲ. ಆ ವ್ಯಕ್ತಿ ಖಂಡಿತವಾಗಿ ಪರಮ ಮುಕ್ತಿಯ ಕಡೆಗೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿದ್ದಾರೆ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ನೀವು ಯಾವತ್ತೂ ಒಂದು ತೀವ್ರವಾದ ಜೀವವಾಗಿರಬೇಕು, ಒಂದು ನಿಚ್ಚಳವಾದ ಜೀವ. ಶಿವಾಂಗ ಅಂದರೆ ಇದೆ, ಒಂದು ತೀವ್ರವಾದ ಜೀವ ಆಗೋದು.